ಅವರದ್ದೇ ಆದಂತಹ ಫಾಲೋವರ್ಸ್ ಇದ್ದಾರೆ ಫೇಮಸ್ ಯೂಟ್ಯೂಬರ್ ಕೂಡ ಹೌದು ಈತನಿಗೆ ಲಕ್ಷ ಲಕ್ಷ ಗಟ್ಟಲೆ ಫಾಲೋವರ್ಸ್ ಎಷ್ಟು ಜನ ಇದ್ದಾರೋ ಹೇಟರ್ಸ್ ಕೂಡ ಇದ್ದಾರೆ ಜಾಗತಿಕ ಮಟ್ಟದಲ್ಲಿ ತನ್ನ ದೇಶದ ಮಾನವನ ಹರಾಜ್ ಹಾಕ್ತಾನೆ ಧ್ರುವರಾಠಿ ಅನ್ನೋ ಗಂಭೀರ ಆರೋಪ ಕೂಡ ಆತನ ಮೇಲಿದೆ ಅಲ್ಲೆಲ್ಲೋ ಕುತ್ಕೊಂಡು ನಮ್ಮ ಕಾನೂನಿನ ಬಗ್ಗೆ ಮಾತಾಡ್ತೀರಾ ಈಗ ನ್ಯಾಯಾಲಯವೇ ನಿಮಗೆ ಸಮನ್ಸ್ ಅನ್ನ ಕೊಟ್ಟಿದೆ ಬಿಫೋರ್ ಇಟ್ಸ್ ಟೂ ಲೇಟ್ ಬ್ಯಾನ್ ಧ್ರುವರಾಠಿ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಗೆ ಸ್ವಾಗತ ನಾನು ಜ್ಯೋತಿ ದೇದಾರ್ ಫೇಮಸ್ ಯೂಟ್ಯೂಬರ್ ಫೇಕ್ ನ್ಯೂಸ್ ಗಳ ಶೂರ ಅಂತಾನೆ ಆರೋಪ ಹೊಂದಿರುವ ಧ್ರುವ ದೆಹಲಿ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ ಸಾಫ್ಟ್ವೇರ್ ಎಂಜಿನಿಯರ್ ಬಿಜೆಪಿ ವಾಲಂಟಿಯರ್ ವಿಕಾಸ್ ಪಾಂಡೆ ಧ್ರುವ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿಯ ಸಾಕೇತ್ ಕೋರ್ಟ್ ನವೆಂಬರ್ ಹತ್ತೊಂಬತ್ತಕ್ಕೆ ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಹೇಳಿ ಧ್ರುವ ಆದೇಶವನ್ನು ಹೊರಡಿಸಿದೆ ನಿಮ್ಮ ಮೇಲೇನು ಆರೋಪ ಇದೆಯಲ್ಲ ಅದು ಶಿಕ್ಷಾರ್ಹ ಅಪರಾಧ ಹೀಗಾಗಿ ಕಡ್ಡಾಯವಾಗಿ ನೀವು ಅವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್ ಯಾವುದೇ ರೀತಿಲೂ ಕೂಡ ಸ್ಕಿಪ್ ಮಾಡುವಂತಿಲ್ಲ ಅಂತ ಹೇಳಿಕೊಂಡು ದೆಹಲಿ ಕೋರ್ಟ್ ಕಟ್ಟುನಿಟ್ಟಾಗಿ ಆದೇಶವನ್ನು ಹೊರಡಿಸಿದೆ ಧ್ರುವ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದಂತಹ ವಿಕಾಸ್ ಪಾಂಡೆ ಈ ಸಮನ್ಸ್ ನಂತರ ಧ್ರುವ ವಿರುದ್ಧ ಟ್ವೀಟ್ ಮಾಡಿ ಅವರಿಗೆ ತಿಳಿದಿದ್ದಾರೆ ನೀವು ಈಗಷ್ಟೇ ತಂದೆಯಾಗಿದ್ದೀರಾ ಆದ್ರೆ ನಿಮ್ಗೊಂದು ಕೆಟ್ಟ ಸುದ್ದಿ ಇದೆ ನೀವು ನನ್ನ ವಿರುದ್ಧ ಸುಳ್ಳು ಸುದ್ದಿ ಹರಡಿದ್ದೀರಾ ನಕಲಿ ವಿಡಿಯೋ ಏನ್ ಮಾಡಿದ್ರಲ್ಲ ನಿಮ್ಗೆ ಕೋರ್ಟ್ ಈಗ ಸಮನ್ಸ್ ಅನ್ನ ನೀಡಿದೆ ಕಾನೂನಿನಿಂದ ಎಸ್ಕೇಪ್ ಆಗೋದನ್ನ ನಿಲ್ಲಿಸಿ ಮತ್ತು ಈಗ ನೀವು ನ್ಯಾಯಾಲಯಕ್ಕೆ ಹಾಜರಾಗುವ ಸಮಯ ಬಂದಿದೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅಷ್ಟಕ್ಕೂ ಏನಪ್ಪ ಈ ಪ್ರಕರಣ ಅಂತ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಧ್ರುವ ರಾಠಿ ವಿಕಾಸ್ ಪಾಂಡೆ ವಿರುದ್ಧ ತಮ್ಮ ಯೂಟ್ಯೂಬ್ನಲ್ಲಿ ಸೀರೀಸ್ ಆಫ್ ವಿಡಿಯೋವನ್ನು ರಿಲೀಸ್ ಮಾಡಿದ್ರು ವಿಕಾಸ್ ಪಾಂಡೆ ಬಿಜೆಪಿ ಐ ಟಿ ಸೆಲ್ನಲ್ಲಿ ಇದ್ರು ಇವರು ಬಿಜೆಪಿ ಐ ಟಿ ಸೆಲ್ ನ ಮಾಜಿ ಸದಸ್ಯ ಮಹಾವೀರ್ ಪ್ರಸಾದ್ ಗೆ ನೀವು ಧ್ರುವರಾಟಿ ವಿರುದ್ಧ ಮಾತನಾಡಬೇಕು ಅವರ ವಿರುದ್ಧ ಹೇಳಿಕೆಯನ್ನ ನೀಡಬೇಕು ಅಂತ ಹೇಳಿ ಐವತ್ತು ಲಕ್ಷ ರೂಪಾಯಿ ಲಂಚದ ಆಫರ್ ಮಾಡಿದ್ರು ಅಂತ ಹೇಳಿ ಧ್ರುವರಾಟಿ ತಮ್ಮ ಯೂಟ್ಯೂಬ್ ನಲ್ಲಿ ವಿಡಿಯೋವನ್ನ ರಿಲೀಸ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಧ್ರುವರಾಟಿ ವಿರುದ್ಧ ವಿಕಾಸ್ ಪಾಂಡೆ ಹದಿನೈದು ಲಕ್ಷ ರೂಪಾಯಿ ಮೊತ್ತದ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ರು ನನ್ನ ವಿರುದ್ಧ ಧ್ರುವರಾಟಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ ನನ್ನ ಮಾನಕ್ಕೆ ಹಾನಿ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಧ್ರುವರಾಟಿ ವಿರುದ್ಧ ವಿಕಾಸ್ ಪಾಂಡೆ ಕಿಡಿಕಾರಿದ್ರು ಧ್ರುವ ಏನ್ ಹೇಳಿದ್ರು ಅಂತ ಅಂದ್ರೆ ವಿಕಾಸ್ ಪಾಂಡೆ ಏನು ಲಂಚದ ಆಫರ್ ಮಾಡಿದ್ರಲ್ಲ ಅದನ್ನ ಮಹಾವೀರ್ ಪ್ರಸಾದ್ ಅವರು ತಮ್ಮ ಫೋನ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಆಗ ಹೇಳಿದ್ರು ಆದ್ರೆ ಯಾವಾಗ ಪಾಂಡೆ ರಾಠಿ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಆಗ ತನ್ನ ಧ್ರುವನೆ ಬದ್ಲಾಯಿಸ್ಬಿಟ್ಟ ಐವತ್ತು ಲಕ್ಷ ಲಂಚಕ್ಕೇನು ಆಫರ್ ಮಾಡಿದ್ರಲ್ಲ ಪಾಂಡೆ ಆ ಒಂದು ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇಲ್ಲ ಅಂತ ಹೇಳಿ ಅದರಿಂದ ನುಣಚ್ಕೊಳೋದಕ್ಕೆ ಟ್ರೈ ಮಾಡ್ದ ಧ್ರುವ ಮಾಡಿದಂತಹ ವಿಡಿಯೋವನ್ನ ದೆಹಲಿಯ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರೀಟ್ವೀಟ್ ಮಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಪಾಂಡೆ ಮೊಕದ್ದಮೆಯನ್ನು ಹೂಡಿದ್ರು ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಹೈಕೋರ್ಟ್ ಈ ಒಂದು ಮೊಕದ್ದಮೆಯ ಪ್ರಕರಣವನ್ನ ಎತ್ತಿಡಿತ್ತು ಹಾಗೇನೆ ಮಾನಹಾನಿ ಮೊಕದ್ದಮೆ ಪ್ರಕರಣವನ್ನ ರೀಟ್ವೀಟ್ ಮಾಡೋದು ಕೂಡ ಮಾನಹಾನಿ ಅಂತ ಹೇಳ್ತು ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಕೇಜ್ರಿವಾಲ್ ಅವರು ನಾನು ವಿಡಿಯೋ ಶೇರ್ ಮಾಡಬಾರ್ದಾಗಿತ್ತು ಅಂತ ಕ್ಷಮೆ ಕೂಡ ಯಾಚಿಸಿದ್ರು ಇನ್ನು ಧ್ರುವ ಅವರದ್ದೇ ಆದಂತಹ ಫಾಲೋವರ್ಸ್ ಇದ್ದಾರೆ ಫೇಮಸ್ ಯೂಟ್ಯೂಬರ್ ಕೂಡ ಹೌದು ಇವರ ಮೇಲೆ ಹಲವು ಆರೋಪಗಳಿವೆ ಇವರು ಲೆಫ್ಟ್ ಲಿಬರಲ್ ಮೈಂಡ್ ಸೆಟ್ ಅನ್ನ ಹೊಂದವರು ಪ್ರೊ ಆ ಪ್ರೊಪೊಗಂಡವನ್ನು ಹೊಂದಿದವರು ಹಾಗೇನೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಅದು ತುಂಬಾ ಇನ್ ಇರುತ್ತೆ ಅದರಲ್ಲಿ ಸರಿಯಾದ ಮಾಹಿತಿ ಇರೋದಿಲ್ಲ ಮಿಸ್ಲೀಡ್ ಮಾಡ್ತಾರೆ ಹಾಗೆ ವ್ಯೂವರ್ಸ್ ಬ್ರೈನ್ ವಾಶ್ ಮಾಡ್ತಾರೆ ತಮ್ಮ ವ್ಯೂವ್ಸ್ ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಯಾವೆಲ್ಲ ರೀತಿ ನರೇಟಿವ್ ಮಾಡಬೇಕು ಆ ರೀತಿ ನರೇಟಿವ್ ಮಾಡ್ತಾರೆ ಅಂತ ಹೇಳಿ ಧ್ರುವ ಪುಂಖಾನುಪುಂಖ ಆರೋಪಗಳಿವೆ ಈತನಿಗೆ ಲಕ್ಷ ಲಕ್ಷ ಗಟ್ಟಲೆ ಫಾಲೋವರ್ಸ್ ಎಷ್ಟು ಜನ ಇದ್ದಾರೋ ಹೇಟರ್ಸ್ ಕೂಡ ಇದ್ದಾರೆ ತನ್ನ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ಜಾಗತಿಕ ಮಟ್ಟದಲ್ಲಿ ತನ್ನ ದೇಶದ ಮಾನವನ ಹರಾಜ್ ಹಾಕ್ತಾನೆ ಧ್ರುವ ರಾಠಿ ಅನ್ನೋ ಗಂಭೀರ ಆರೋಪ ಕೂಡ ಆತನ ಮೇಲಿದೆ ಹಾಗೆ ಆತನ ಒಂದು ಪ್ರಪಗಂಡ ಏನಿದೆ ಆಂಟಿ ಇಂಡಿಯಾ ಪ್ರೊಪಗಾಂಡವನ್ನ ಹಲವು ಜನ ಎಕ್ಸ್ಪೋಸ್ ಕೂಡ ಮಾಡಿದ್ದಾರೆ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಯೂಟ್ಯೂಬರ್ ಕರೂಲಿನ ಗೋಸ್ವಾಮಿ ಪ್ರಕರಣ ಇದೆ ಇದು ಕೆಲವು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಪ್ರಕರಣ ಈಕೆ ಧ್ರುವ ಕೆಲವೊಂದು ವಿಡಿಯೋಗಳನ್ನ ಆತ ಮಿಸ್ ಮಿಸ್ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ಮಿಸ್ಲೀಡ್ ಮಾಡ್ತಿದ್ದಾನೆ ತನ್ನ ವ್ಯೂವರ್ಸ್ ನ ಭಾರತದ ವಿರುದ್ಧ ಇಲ್ಲ ಸಲದ ಹೇಳಿಕೆ ಕೊಡ್ತಿದ್ದಾನೆ ಅಂತ ಹೇಳಿ ಒಂದ್ ಎರಡು ಮೂರು ವಿಡಿಯೋಸ್ನ ಫ್ಯಾಕ್ಟ್ ಚೆಕ್ ಮಾಡಿ ಆತನ ಪ್ರೊಪೋಂಡ ಎಕ್ಸ್ಪೋಸ್ ಮಾಡಿದ್ರು ಆ ಸಮಯದಲ್ಲಿ ಈ ಧ್ರುವ ಸೋ ಕಾಲ್ಡ್ ಫ್ಯಾನ್ಸ್ ಆತನ ಸಪೋರ್ಟರ್ಸ್ ಡೆತ್ ಡೆತ್ರಿಟರ್ ಕಾಲ್ ಕೂಡ ಮಾಡಿದ್ರಂತೆ ಆಕೆಗೆ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ ಇನ್ನೂರ ಇಪ್ಪತ್ತು ಡೆತ್ ತ್ರಿಟರ್ ಕಾಲ್ ಬಂದಿತ್ತಂತೆ ಹಾಗೆ ಆಕೆ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆಯನ್ನು ಕೊಟ್ಟಿದ್ದು ಆಕೆಗೆ ನಿಂದನೆಯನ್ನು ಕೂಡ ಮಾಡಿದ್ರು ಅಂತ ಹೇಳಿ ಕೆರೋಲಿನ ತಮ್ಮ ವಿಡಿಯೋದಲ್ಲಿ all ಮೈ ಫ್ಯಾಮಿಲಿ ಅನ್ ಐ ಹ್ಯಾವ್ ಫೇಸ್ ಮೋರ್ ದೆನ್ ಟೂ ಹಂಡ್ರೆಡ್ ಟ್ವೆಂಟಿ exposed ಎಕ್ಸ್ ಪೋಸ್ಟ್ content. ಟುಡೇ ಇನ್ ದಿಸ್ ವಿಡಿಯೋ

ಇಂಡಿಯನ್ಸ್ ವಿ ನೀಡ್ ಯುವರ್ ಸಪೋರ್ಟ್ ಅಂತ ಹೇಳಿ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು ಕರೋಲಿನ ಗೋಸ್ವಾಮಿ ಹಾಗೂ ಆಕೆಯ ಪತಿ ಒಂದು ವಿಡಿಯೋವನ್ನ ಮಾಡಿ ಡೆತ್ ಕಾಲ್ ಬರ್ತಾ ಇದೆ ಹಾಗೆ ನಿನ್ನ ರೇಪ್ ಮಾಡ್ತೀವಿ ಅಂತ ಕೂಡ ಇದ್ರೂರಾಟಿ ಫ್ಯಾನ್ಸ್ ಹೇಳಿದ್ರಂತೆ ಯಾವ ಸೀಮೆ ಫ್ಯಾನ್ಸ್ ರೀ ನೀವು ಒಬ್ಬ ಯೂಟ್ಯೂಬರು ಒಬ್ಬ ವಿಭರ್ಶಕನ ಪತ್ರಕರ್ತ ಅಂತ ಅಂದಾಗ ಅಲ್ಲಿ ಅವ್ರನ್ನ ಹೊಗಳವರು ಕೂಡ ಇರ್ತಾರೆ ಕ್ರಿಟಿಸೈಸ್ ಮಾಡೋರು ಕೂಡ ಇರ್ತಾರೆ ಫ್ಯಾನ್ಸ್ ಅಂತ ಹೇಳ್ಕೊಳ್ಳೋ ನೀವು ಯಾರೋ ಒಬ್ರು ಅವನ ಸತ್ಯವನ್ನ ಬಟಾಬಲಿ ಮಾಡಿದ್ರೆ ಈ ರೀತಿ ಜೀವ ಬೆದರಿಕೆ ಕಾಲ್ ಹಾಕದಾ ರೇಪ್ ಮಾಡ್ತೀವಿ ಅನ್ನೋ ಕೀರ್ ನೀವು ಹೋಗ್ತೀರಾ ಇದನ್ನ ಅವರು ವಿಡಿಯೋ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಸ್ಮೃತಿ ಇರಾನಿ ಅವರು ಜೈಶಂಕರ್ ಅವರು ಎಲ್ಲರೂ ಕೂಡ ದಯವಿಟ್ಟು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಹೇಳಿ ಆಕೆ ಕೇಳ್ಕೊಂಡಿದ್ಲು ಇನ್ನು ಧ್ರುವರಾಠಿ ಈಕೆಯ ವಿಡಿಯೋಗೆ ರಿಪ್ಲೈ ಮಾಡಿ ಈ ತರದ ಒಂದು ಸೋ ಕಾಲ್ಡ್ ಯೂಟ್ಯೂಬರ್ಸ್ ವ್ಯೂವರ್ಸ್ ನ ಅಟ್ರಾಕ್ಷನ್ ಗ್ರಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇವರಿಗೆ ಸ್ವಪ್ ಹಾಕಬೇಡಿ ಅನ್ನೋ ರೀತಿಲಿ ಟ್ವೀಟ್ ಮಾಡಿದ್ರು ಧ್ರುವರಾಠಿ ತನ್ನ ವಿಡಿಯೋದಲ್ಲಿ ಜರ್ಮನಿಯ ನ್ಯಾಷನಲಿಸಂನ ಹಾಡಿ ಹೊಗಳಿದ್ದ ಅಲ್ಲಿ ರಿಲೀಜಿಯಸ್ ನ್ಯಾಷನಲಿಸಂ ಇಲ್ಲ ಜನಾಂಗೀಯ ರಾಷ್ಟ್ರೀಯತೆ ಇಲ್ಲ ಅಂತ ಪೊಂಗಿ ಬಿಟ್ಟಿದ್ದ ಇದೇ ವಿಚಾರವನ್ನ ಕರೋಲಿನ ಎಕ್ಸ್ಪೋಸ್ ಮಾಡಿದ್ರು ತನ್ನ ಧ್ರುವರ್ಸ್ನ ಮಿಸ್ಲೀಡ್ ಮಾಡಿದಾನೆ ಅವನು ಜರ್ಮನಿ ಬಗ್ಗೆ ಹೇಳಿರೋದು ಶುದ್ಧ ಸುಳ್ಳು ಜರ್ಮನಿಯ ರಾಷ್ಟ್ರೀಯತೆ ಹಾಗಿಲ್ಲ ಬ್ರೇನ್ ವಾಶ್ ಮಾಡಿದಾನೆ ತನ್ನ ವ್ಯೂವರ್ಸ್ನ ಅಂತ ಹೇಳ್ಕೊಂಡು ಧ್ರುವ ಇನ್ನಿಲ್ಲದಂತೆ ಎಕ್ಸ್ಪೋಸ್ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಗಲಭೆ ಪ್ರಕರಣದ ಬಗ್ಗೆ ಸರಿಯಾಗಿ ನಿಖರವಾಗಿ ಮಾಹಿತಿ ನೀಡದೇ ಇರೋದನ್ನ ಆಲ್ಟ್ ನ್ಯೂಸ್ ಬಯಲಿಗೆಳೆದಿದೆ ಇನ್ನು ಫ್ಯಾಕ್ಟ್ ಬಗ್ಗೆ ನೀಡಿರುವಂತಹ ಮಾಹಿತಿ ಆ ಹೋರಾಟದ ಬಗ್ಗೆ ನೀಡಿರುವಂತಹ ಮಾಹಿತಿ ಸತ್ಯಕ್ಕೆ ದೂರವಾಗಿತ್ತು ಅಂತ ಹೇಳಿ ಎಕ್ಸ್ಪೋಸ್ ಮಾಡಿದೆ ಇದೇ ವರ್ಷ ಜೂನ್ ಒಂದನೇ ತಾರೀಕು ಫೇಮಸ್ ಯೂಟ್ಯೂಬರ್ ಸೋಷಿಯಲ್ ಇನ್ಫ್ಲೂಯನ್ಸರ್ ಯಲ್ವಿಶ್ ಯಾದವ್ ದ್ರೂರಾಠಿ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ರಿಸರ್ಚ್ ಮಾಡಿ ವಿಡಿಯೋವನ್ನ ಮಾಡಿದ್ರು ಕೇವಲ ದೇಶ ವಿರೋಧಿ ರಾಜಕೀಯ ಪಕ್ಷಗಳ ಜೊತೆ ಮಾತ್ರವಲ್ಲ ಆಂಟಿ ಇಂಡಿಯಾ ಎನ್ಜಿಒಗಳ ಜೊತೆಗೆ ಫಾರಿನ್ ಎಂಟೈಟಿಸ್ ಜೊತೆಗೂ ಕೂಡ ಧ್ರುವರಾಟಿ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಆತನ ಒಂದು ಸತ್ಯವನ್ನ ಬಯಲಿಗೆರೆದಿದ್ದಾರೆ ಎಲ್ವೇಶ್ ಯಾದವ್ ಇನ್ನೊಂದು ವಿಚಾರವನ್ನ ಹೇಳಿದ್ದಾರೆ ಧ್ರುವರಾಟಿ ಯಾವಾಗ್ಲೂ ಕೂಡ ನಾನು ಯಾವ ರಾಜಕೀಯ ಪಕ್ಷದ ಜೊತೆಗೂ ಕೂಡ ಗುರುತಿಸಿಕೊಂಡಿಲ್ಲ ಯಾವಾಗ್ಲೂ ಈ ಒಂದು ಮಾತನ್ನ ಹೇಳ್ತಿರ್ತಾರೆ ಕ್ಲಿಯರ್ ಶಬ್ದ मैं किसी पॉलिटिकल पार्टी का मेंबर हूं ना कभी था hmm. ना किसी पॉलिटिकल पार्टी ने मुझे आज तक पैसे दिए ಅವರ ನಾಮೇನೆ ಕಿಸಿ ಪೊಲಿಟಿಕಲ್ ಪಾರ್ಟಿ ಸೆ ಆಜ್ ತಕ್ ಪೈಸೆ ಲಿ ಆದ್ರೆ ಎಲ್ವಿಶ್ ಯಾದವ್ ಧ್ರುವ ಈ ಒಂದು ಮುಖವನ್ನು ಕೂಡ ಎಕ್ಸ್‌ಪೋಸ್ ಮಾಡಿದ್ದಾರೆ ಧ್ರುವರಾಟಿ ಹಲವು ವರ್ಷಗಳ ಕಾಲ ಆ ಪಕ್ಷದೊಂದಿಗೆ ಕೈ ಜೋಡಿಸಿದ್ರು ಅವರ ಜೊತೆಗೆ ಕೆಲಸ ಮಾಡಿದ್ರು ಅಕ್ಟೋಬರ್ 7 2014 ರಂದು ಧ್ರುವ ರಾಠಿ ಆ ಪರವಾಗಿ ಪ್ರಚಾರ ಮಾಡಿ ವಿಡಿಯೋ ಕೂಡ ಮಾಡಿದ್ರು ಅವರ ಐಟಿ ಸೆಲ್ ಗೆ ಕೆಲಸ ಮಾಡಿದ್ರು ಅಂತ ಹೇಳಿ ಒಂದು ಹಿಡನ್ ಟ್ರೂತ್ ಅನ್ನು ಬಯಲಿಗೆಳ್ದಿದ್ದಾರೆ ಎಲ್ವಿಶ್ ಮುಂದೆ ಮಾತಾಡ್ತಾ ರಾಠಿ ಅವರ ಇನ್ನೊಂದು ಸತ್ಯವನ್ನು ಹೇಳ್ತಾರೆ ರಾಠಿ ಕೆಲವೊಂದು ಸೆಲೆಕ್ಟಿವ್ ಒಪಿನಿಯನ್ ಹೇಳ್ತಾರೆ ಇವರು ಅರ್ಧ ಸತ್ಯವನ್ನ ಮಾತ್ರ ಹೇಳ್ತಾರೆ ಬಿಜೆಪಿ ಮತ್ತು ಆಪ್ ನಾಯಕರ ನಡುವೆ ಒಂದು ಡಿಫ್ರೆನ್ಸಿಯೇಟ್ ನೋಡ್ತಾರೆ ಆದ್ರೆ ಆಪ್ ನಾಯಕರಲ್ಲಿ ಎಲ್ಲರೂ ಕೂಡ ಝೀರೋ ಕ್ರಿಮಿನಲ್ ಕೇಸ್ ಅನ್ನ ಹೊಂದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಕೇಸ್ ಇದೆ ಆದ್ರೆ ಬಿಜೆಪಿ ನಾಯಕರ ವಿರುದ್ಧ ಮಾತ್ರ ಕೇಸ್ ಇದೆ ಅನ್ನೋ ರೀತಿಯಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ ಪಬ್ಲಿಕ್ ಒಪಿನಿಯನ್ ನ ಮೆನಿಪ್ಯುಲೇಟ್ ಮಾಡ್ತಾರೆ ಅಂತ ಹೇಳಿ ಧ್ರುವರಾಟಿ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಜನವರಿ ಹನ್ನೆರಡು ಎರಡ್ ಸಾವಿರದ ಹದಿನೇಳರಲ್ಲಿ ಆಪ್ ನ ಸೋಷಿಯಲ್ ಮೀಡಿಯಾ ಹೆಡ್ ದ್ರೂರಾಟಿ ನಮ್ಮೊಂದಿಗೆ ಕೆಲಸವನ್ನ ಮಾಡಿದ್ರು ನಮ್ಮ ರಿಸರ್ಚ್ ಟೀಮ್ ನ ಪಾರ್ಟ್ ಆಗಿದ್ರು ಅಂತ ಹೇಳಿ ಈ ಒಂದು ಸತ್ಯವನ್ನ ಹೇಳೋದ್ರ ಮೂಲಕ ದ್ರೂರಾಟಿ ಏನು ನಾನು ರಾಜಕೀಯ ಪಕ್ಷದ ಜೊತೆ ಕೈ ಜೋಡಿಸಿಲ್ಲ ಅಂತ ಏನು ಸುಳ್ಳು ಹೇಳಿದ್ರಲ್ಲ ಆ ಒಂದು ಸುಳ್ಳನ್ನ ಎಕ್ಸ್ಪೋಸ್ ಮಾಡಿದ್ದಾರೆ ಅಲ್ಲೆಲ್ಲೋ ಕುತ್ಕೊಂಡು ನಮ್ಮ ಕಾನೂನಿನ ಬಗ್ಗೆ ಮಾತಾಡ್ತೀರಾ ಈಗ ನ್ಯಾಯಾಲಯವೇ ನಿಮ್ಗೆ ಸಮನ್ಸ್ ಅನ್ನ ಕೊಟ್ಟಿದೆ ಅರವಿಂದ್ ಕೇಜ್ರಿವಾಲ್ ರೀತಿ ಕ್ಷಮೆಯನ್ನ ಕೇಳ್ತಿರೋ ಆದ್ರೆ ಕಡ್ಡಾಯವಾಗಿ ನೀವು ಸಮನ್ಸ್ ಅನ್ನ ಕೊಟ್ಟಿರೋದಕ್ಕೋಸ್ಕರ ಕಡ್ಡಾಯವಾಗಿ ವಿಚಾರಣೆಗೆ ಹಾಜರಾಗ್ಲೇಬೇಕು ದೂರದಲ್ಲಿ ಕುತ್ಕೊಂಡು ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ತುತ್ತೂರಿ ಊದರ ಬದಲು ನ್ಯಾಯಾಂಗ ವ್ಯವಸ್ಥೆಗೆ ಗೌರವವನ್ನು ಕೊಟ್ಟು ದ್ರೂರಾಟಿ ಈ ಒಂದು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಈ ಕಂಟೆಂಟ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೇನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ಉಪಯುಕ್ತ ಮಾಹಿತಿ ಬೇಕಿದ್ರೆ ಕಮೆಂಟ್ ನಲ್ಲಿ ನಮ್ಗೆ ತಿಳಿಸಿ